ಯೋ ಗೈಸ್ ಗೆಲೂರು ಹೇಗಿದ್ದೀರಾ ಎಲ್ಲರು ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ಟೂ ತೌಸಂಡ್ ಟೂ ಅಲ್ಲಿ ರಿಲೀಸ್ ಆಗಿದ್ದ ಸ್ವಿಪ್ ಅವೇ ಅನ್ನೋ ಇಂಗ್ಲಿಷ್ ಮೂವಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ತುಂಬಾನೇ ಅಹಂಕಾರ ದುರಹಂಕಾರ ಇರುವ ಸಾಹ್ಕಾರ ಹೀರೋಯ್ನ್ ಅವಳ ಕೆಲಸಗಾರರನ್ನ ತುಂಬಾನೇ ಚೀಪ್ ಆಗಿ ಟ್ರೀಟ್ ಮಾಡ್ತಾ ಇರ್ತಾಳೆ ಅದರಲ್ಲೂ ಕೆಲಸಗಾರನಾಗಿ ಇರುವ ಹೀರೋವನ್ನ ತುಂಬಾನೇ ಟಾರ್ಚರ್ ಮಾಡಿ ಇಡ್ತಾಳೆ ಅವನು ಏನೇ ಮಾಡಿದ್ರು ಸರಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅವನನ್ನ ತುಂಬಾನೇ ಟಾರ್ಚರ್ ಮಾಡ್ತಾ ಇರ್ತಾಳೆ ಆ ರೀತಿ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ಒಂದು ಐಲ್ಯಾಂಡ್ ಅಲ್ಲಿ ಸಿಗಾಕೋ ಬಿಡ್ತಾ ಇದಾರೆ ನಮ್ಮ ಹೀರೋ ಮತ್ತೆ ಸಾವು ಹೀರೋಯ್ ಆ ಐಲ್ಯಾಂಡ್ ಅಲ್ಲಿ ಹೀರೋ ಹೀರೋಯ್ನ್ ಅನ್ನ ಇಷ್ಟು ದಿನ ಅವಳು ಟಾರ್ಚರ್ ಮಾಡ್ತಾ ಇದ್ಲಲ್ವಾ ಅದಕ್ಕಾಗಿ ಇವನು ರಿವೆಂಜ್ ತಗೋತಾನೆ ಅವಳನ್ನ ಸರಿಯಾಗಿ ಮಾಡ್ತಾನೆ ಇವರಿಬ್ಬರ ಮಧ್ಯ ಏನಾಯ್ತು ಐಲ್ಯಾಂಡ್ ಇಂದ ಹೊರಗಡೆ ಬಂದ್ರ ಇಲ್ವ ಅನ್ನೋದನ್ನ ಸೂಪರ್ ಆಗಿ ಹೇಳಿರುವ ಕತೆನೆ ಸ್ವೆಪ್ತವೇ ನೋಡಕ್ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ಯಾದೆ ಬೆಲ್ಲಾಕೋನ್ ಅ ಪ್ರೆಸ್ ಮಾಡಿ ನೀವು ಮಾಡುವ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಇವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ಅಲ್ಲಿ ಸಾಹ್ಕಾರ ಹೀರೋಯಿನ್ ಅವಳ ಹಸ್ಬೆಂಡ್ ಅವರ ಇಡೀ ಫ್ಯಾಮಿಲಿನೇ ಇಟಾಲಿಯಿಂದ ಗ್ರೀಸ್ ಗೆ ಬಂದಿದ್ದಾರೆ ಒಂದು ಟ್ರಿಪ್ ಗೆ ಹೋಗ್ತಾ ಇದ್ದಾರೆ ಅವರ ಫ್ಯಾಮಿಲಿ ತುಂಬಾನೇ ದೊಡ್ಡ ರಿಚ್ ಫ್ಯಾಮಿಲಿ ತುಂಬಾನೇ ವೆಲ್ತಿಯಾದ ಫ್ಯಾಮಿಲಿ ಆ ಟ್ರಿಪ್ ಗೆ ಹೋಗ್ತಾ ಇರ್ಬೇಕಾದ್ರೆ ಆವಾಗ ಹೀರೋಯಿನ್ ಯಾವ್ದ್ರಲ್ಲಿ ನಾವು ಹೋಗ್ತಾ ಇದೀವಿ ಅಂತ ಅವಳ ಹಸ್ಬೆಂಡ್ ಹತ್ರ ಕೇಳ್ಬೇಕಾದ್ರೆ ಅದಕ್ಕೆ ಹಸ್ಬೆಂಡ್ ಒಂದು ಶಿಪ್ ಅನ್ನ ತೋರಿಸ್ತಾನೆ ಅಂದ್ರೆ ಒಂದು ಬೋಟ್ ಅನ್ನ ತೋರಿಸ್ತಾನೆ ಅದನ್ನ ನೋಡಿದ ತಕ್ಷಣ ಹೀರೋಯಿನ್ ಗೆ ಸಿಕ್ಕಾಪಟೆ ಕೋಪ ಬರ್ತಾ ಇದೆ ರೀ ಏನ್ ರೀ ನಾವು ಹೆಲಿಕಾಪ್ಟರ್ ಅಲ್ಲಿ ಹೋಗ್ತೀವ ಅನ್ಕೊಂಡ್ರೆ ಬೋಟ್ ಅನ್ನ ತೋರಿಸ್ತಾ ಇದೀರಲ್ಲ ನನಗೆ ಒಂದು ಚೂರಿ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಹಸ್ಬೆಂಡ್ ನೋಡಮ್ಮ ನಾವು ಎಷ್ಟು ಸಲ ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದು ಸುಮ್ನೆ ಒಂದು ಚೇಂಜ್ ಗಾಗಿ ಈ ಸಲ ಬೋಟ್ ಅಲ್ಲಿ ಹೋಗೋಣ ಈ ಟ್ರಿಪ್ ಅನ್ನ ಈ ಬೋಟ್ ಅಲ್ಲಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ಬೇಕಾದ್ರೆ ಸರಿ ಅಂತ ಹೆಂಡತಿ ಕೂಡ ಅಕ್ಸೆಪ್ಟ್ ಮಾಡ್ಕೊತಾಳೆ ಆದ್ರೂ ಕೂಡ ಒಂದು ಕಂಡೀಷನ್ ಅನ್ನ ಹಾಕ್ತಾ ಇದ್ದಾಳೆ ಆ ಬೋಟ್ ಅಲ್ಲಿ ಹೈ ಕಂಡೀಷನ್ ಆಗಿ ಇರುವ ಒಂದು ಜಿಮ್ ಇರ್ಬೇಕು ಆವಾಗ ಮಾತ್ರ ನಾನ್ ಬರೋದು ಅಂತ ಮಾತಾಡ್ಕೊಂಡೆ ಆ ಶಿಪ್ ಇರುವ ಕಡೆಗೆ ಎಲ್ಲರೂ ಹೋಗ್ತಾರೆ ಅಲ್ಲಿ ನಮ್ಮ ಹೀರೋಯಿನ್ ಅವಳ ಫ್ಯಾಮಿಲಿ ಅನ್ನ ವೆಲ್ಕಮ್ ಮಾಡೋದಕ್ಕಾಗಿ ಆ ಶಿಪ್ ಕ್ಯಾಪ್ಟನ್ ಮತ್ತೆ ಹತ್ರದಲ್ಲಿ ಇನ್ನ ಇಬ್ಬರು ಇದ್ದಾರೆ ಅದ್ರಲ್ಲಿ ಒಬ್ಬನೇ ಈ ಮೂವಿಯ ಹೀರೋ ಸೊ ಆ ಫ್ಯಾಮಿಲಿ ಇಂದ ಬರೋರು ಎಲ್ಲರನ್ನು ಕ್ಯಾಪ್ಟನ್ ವೆಲ್ಕ ಮಾಡ್ತಾರೆ ಅದೇ ತರನೇ ನಮ್ಮ ಹೀರೋಯ್ನ್ ಅನ್ನ ಕೂಡ ವೆಲ್ಕಮ್ ಮಾಡ್ತಾರೆ ಆದ್ರೆ ಹೀರೋಯ್ನ್ ಅವರನ್ನ ಕೇರೆ ಮಾಡ್ಲಿಲ್ಲ ಒಂದು ಚೂರು ಅವರಿಗೆ ನಡ್ಕೊಂಡು ಹೋಗ್ತಾ ಇದ್ದಾಳೆ ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಗೆ ಹೀರೋಯ್ನ್ ಅನ್ನ ಒಂದು ಚೂರು ಇಷ್ಟಾನೆ ಆಗ್ತಾ ಇಲ್ಲ ಅವಳ ಕ್ಯಾರೆಕ್ಟರೇ ಅವನಿಗೆ ಇಷ್ಟ ಆಗ್ತಾ ಇಲ್ಲ ಆದ್ರೂ ಹಸ್ಬೆಂಡ್ ಮತ್ತೆ ಹೀರೋಯ್ನ್ ಅನ್ನ ಕರ್ಕೊಂಡು ಹೋಗಿ ಅವರ ರೂಮ್ ಅನ್ನ ತೋರಿಸ್ತಾನೆ ಹೀರೋ ಆ ರೂಮನ್ನು ನೋಡಿದ ತಕ್ಷಣ ಇನ್ನ ಹೀರೋಯಿನ್ ಗೆ ಕೋಪ ಬರ್ತಾ ಇದೆ ಯಾಕಂದ್ರೆ ಅವಳಿಗೆ ಆ ರೂಮ್ ಒಂದು ಚೂರು ಇಷ್ಟಾನೇ ಆಗ್ತಾ ಇಲ್ಲ ಸರಿ ಓಕೆ ಪರವಾಗಿಲ್ಲ ಜಿಮ್ ಎಲ್ಲಿದೆ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋ ಓಡಿ ಹೋಗಿ ಒಂದು ಹಳೆ ಸೈಕಲ್ ಅನ್ನ ತಗೊಂಡು ಬಂದು ತೋರ್ಸಿ ಇದೇನೇ ಜಿಮ್ ಅಂತ ಹೇಳ್ತಾ ಇದನ್ನ ಹೀರೋಯಿನ್ ನೋಡ್ಬೇಕಾದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ ಆದ್ರಿಂದ ಅವಳ ಫ್ಯಾಮಿಲಿ ಜೊತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಳೆ ಅದೇ ಸಮಯದಲ್ಲಿ ಈ ಕಡೆ ಹೀರೋ ಅವನ ಜೊತೆಗೆ ಕೆಲ್ಸ ಮಾಡೋರತ್ರ ಅವಳೇನು ಹೆಂಗಸ ಅವಳು ಒಂಥರ ಸೈಕೋ ರೀತಿ ಆಡ್ತಾ ಇದಾಳಲ್ಲ ಅವಳಿಗಾಗಲ್ಲ ನಾನು ಕೆಲ್ಸ ಮಾಡೋಕೆ ಆಗಲ್ಲ ಅಂತ ಕ್ಯಾಪ್ಟನ್ ಹತ್ರ ಮಾತಾಡ್ತಾ ಇರ್ತಾನೆ ಹೀರೋಯಿನ್ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ ಅದಕ್ಕೆ ಕ್ಯಾಪ್ಟನ್ ಆಗಿ ನೋಡಪ್ಪ ಅವರೆಲ್ಲ ಸಾವುಕಾರರು ನಾವು ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕು ನಾವು ಕೆಲ್ಸದವ್ರು ಅವರು ಸಾವುಕಾರರು ನಮ್ಮ ಮಾಸ್ಟರ್ ಅವರೆಲ್ಲಾ ಹಾಗೆ ಇರ್ತಾರೆ ನಾವೇ ಸ್ವಲ್ಪ ನಿಧಾನಕ್ಕೆ ಬಿಹೇವ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಹೀರೋವನ್ನ ಮೈಂಡ್ ವಾಶ್ ಮಾಡ್ತಾರೆ ಕ್ಯಾಪ್ಟನ್ ನೆಕ್ಸ್ಟ್ ದಿನ ಸಮುದ್ರ ನೀರಲ್ಲಿ ಎಲ್ಲರೂ ಸ್ನಾನ ಮಾಡ್ತಾ ಇರ್ತಾರೆ ಈಜ್ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಮಾತ್ರ ಆ ಬೋಟ್ ಅಲ್ಲಿ ಕೂತಿರ್ತಾಳೆ ಯಾಕಮ್ಮ ನೀನು ಬರಲ್ವಾ ಅಂತ ಕೇಳಿದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಆಮೇಲೆ ಎಲ್ಲಾ ಲೇಡೀಸು ಸನ್ ಬಾತ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡೋ ಹುಡುಗರು ಎಲ್ಲರೂ ಹೌಸ್ಕೊಂಡು ನೋಡ್ತಾ ಇರ್ತಾರೆ ಅದನ್ನ ನೋಡಿದ ಹೀರೋ ಟೆನ್ಶನ್ ಆಗ್ಬಿಟ್ಟು ಅವ್ರ್ಗಳನ್ನು ಹೊಡೆದ ಅಲ್ಲಿಂದ ಓಡಿಸ್ಬಿಟ್ಟು ಲೋ ಈ ಕೆಲಸವನ್ನ ಬಂದಿದ್ದೀರಾ ನೀವು ಬಂದಿರೋ ಕೆಲಸವನ್ನ ನೋಡ್ರೋ ಹೋಗ್ರೋ ಅಂತ ಅಲ್ಲಿಂದ ಎಲ್ಲರೂ ಓಡಿಸ್ಬಿಡ್ತಾನೆ ಆದ್ರೆ ಆವಾಗ ಹೀರೋಯಿನ್ ತಿರುಗಿ ನೋಡ್ಬೇಕಾದ್ರೆ ಅದನ್ನ ಹೀರೋ ನೋಡ್ಬಿಡ್ತಾ ಇದ್ದಾನೆ ನೆಕ್ಸ್ಟ್ ದಿನ ಹೀರೋ ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ಬೇಕಾದ್ರೆ ಆವಾಗ ಹೀರೋಯಿನ್ ಕಾಫಿಯನ್ನ ಹೊಸದಾಗಿ ಮಾಡಿದ್ರೆ ಇಲ್ಲ ರೀ ಹೀಟ್ ಮಾಡಿ ಕೊಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಒಂದು ನಿಮಿಷ ಚೆಕ್ ಮಾಡಿ ಹೇಳ್ತೀನಿ ಅಂತ ಕಾಫಿ ಮಗನ ಸ್ಮೆಲ್ ಮಾಡಿ ನೋಡ್ಬಿಟ್ಟು ಏನು ಹೀಗೆ ಬಿಟ್ರಿ ಕಾಫಿಯನ್ನ ಹೊಸದಾಗಿ ಏನು ಪ್ರಿಪೇರ್ ಮಾಡಿಲ್ಲ ಹೀಟ್ ಮಾಡಿನೇ ಕೊಡ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಮರ್ಯಾದಿಯಾಗಿ ಹೋಗಿ ಹೊಸ ಕಾಫಿಯನ್ನ ಮಾಡಿ ತಗೊಂಡು ಬನ್ನಿ ಅಂತ ಎರ್ರ ಬೇರಿ ಏನೇನೋ ನಮ್ಮ ಹೀರೋವನ್ನ ಬೈದ್ ಬಿಡ್ತಾ ಇದ್ದಾಳೆ ಹೀರೋಯ್ನ್ ಆದ್ರಿಂದ ಹೀರೋ ತುಂಬಾನೇ ಕೋಪ ಮಾಡ್ಕೋತಾನೆ ಸೊ ತಕ್ಷಣ ಕ್ಯಾಪ್ಟನ್ ಹತ್ರ ಬಂದು ಏನೇ ಆಗಿರ್ಲಿ ಅದಕ್ಕಾಗಿ ಆ ಹೀರೋಯಿನ್ ಈ ಮಟ್ಟಿಗೆಲ್ಲ ಬೈಬೋದಾ ಕೆಟ್ಟ ಕೆಟ್ಟದಾಗಿ ಬೈಬೋದಾ ಆ ಹೆಂಗಸು ಸಾವುಕಾರ ಕೊಬ್ಬಿಂದ ಆಡ್ತಾ ಇದೆ ಅವಳ ಹತ್ರ ನನಗೆ ಕೆಲ್ಸ ಮಾಡೋಕೆ ಇಷ್ಟ ಇಲ್ಲ ಅಂತ ತುಂಬಾನೇ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಅದಕ್ಕೆ ಕ್ಯಾಪ್ಟನ್ ನೋಡಪ್ಪ ಅವ್ರು ಇರ್ತಾರೆ ಯಾಕಂದ್ರೆ ಅವರು ಸಾಹುಕಾರರು ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹಾಗಿದ್ರೆ ಮಾತ್ರ ನಿನಗೆ ಕೆಲ್ಸ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಸರಿ ಅಂತ ಹಾಗೆ ಸಮಾಧಾನ ಆಗ್ಬಿಡ್ತಾನೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಎಲ್ಲರೂ ಫಿಶ್ ನೂಡಲ್ಸ್ ಅನ್ನ ತಿಂತಾ ಇರ್ತಾರೆ ಅದನ್ನ ತಿಂದಿದ ತಕ್ಷಣ ನಮ್ಮ ಗೆ ಒಂದು ಚೂರು ಇಷ್ಟಾನೇ ಆಗ್ತಾ ಇಲ್ಲ ಅದು ಏನ್ರೋ ಇದು ಎಷ್ಟು ಕೆಟ್ಟದಾಗಿದೆ ಅಂತ ನಮ್ಮ ಹೀರೋ ಅನ್ನ ಕರೆದು ಅವನನ್ನ ಬೈಬೇಕಾದ್ರೆ ಹೀರೋಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತಾ ಇದೆ ಅವನ ಕೈಯಲ್ಲಿರುವ ಫಿಶ್ ನೂಡಲ್ಸ್ ಅನ್ನ ಹೀರೋಯಿನ್ ತಾಳೆ ಮೇಲೆ ನಿಚ್ಚೆಲ್ಲಿ ಹಾಗೆ ಅವಳನ್ನ ಎತ್ತಿ ಸಮುದ್ರಕ್ಕೆ ಬಿಸಾಕ್ ಬಿಡ್ತಾ ಇದ್ದಾನೆ ಆಮೇಲೆ ಏನು ಅಂತ ನೋಡಿದ್ರೆ ಹೀರೋಯಿನ್ ಬೈತಾ ಇದು ನಮ್ಮ ಹೀರೋ ಕಾಣ್ತಾ ಇರುವ ಕನಸು ರೀ ಮೇಡಮ್ ಇದು ಹೊಸ ಫಿಶು ಬೆಳಿಗ್ಗೆ ತಾನೇ ನಾನು ಹಿಡಿದ್ ಇದನ್ನ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಅಂತ ಹೀರೋ ಎಷ್ಟು ಹೇಳಿದ್ರು ಹೀರೋಯಿನ್ ಕೇಳ್ತಾನೆ ಇಲ್ಲ ನನಗೆ ಬೇಕಾಗಿಲ್ಲ ಹೋಗಿ ಬೇರೆದನ್ನ ಮಾಡಿ ತಗೊಂಡು ಬನ್ನಿ ಅಂತ ನಮ್ಮ ಹೀರೋವನ್ನ ತುಂಬಾನೇ ಇನ್ಸಲ್ಟ್ ಮಾಡಿ ಅಲ್ಲಿಂದ ಕಳ್ಸಿ ಬಿಡ್ತಾ ಇದೇ ನಮ್ಮ ಹೀರೋನು ತುಂಬಾನೇ ಬೇಜಾರ್ ಮಾಡ್ಕೊಂಡು ಕಿಚನ್ ಗೆ ಬರ್ತಾನೆ ಹೀರೋನ ಆ ಫಿಶ್ ನೂಡಲ್ಸ್ ಅನ್ನ ತಂದು ಬೋಟ್ ಅಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಕೊಟ್ಟು ಚೆಕ್ ಮಾಡಿ ನೋಡ್ಬೇಕಾದ್ರೆ ಕೆಲಸದವರು ಎಲ್ಲರೂ ಅದನ್ನ ತಿಂದು ನೋಡ್ಬಿಟ್ಟು ಏನಪ್ಪ ಎಷ್ಟು ಫ್ರೆಶ್ ಆಗಿದೆ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರಾ ಅಂತ ಶಾಕ್ ಆಗ್ತಾರೆ ನೆಕ್ಸ್ಟ್ ದಿನ ಹೀರೋಯಿನ್ ಎಕ್ಸಸೈಜ್ ಮಾಡ್ತಾ ಇರಬೇಕಾದ್ರೆ ಅವಳನ್ನ ನೋಡೋಕೆ ಹೀರೋ ಅಳಿಗೆ ಬರ್ತಾನೆ ಆವಾಗ ನಮ್ಮ ಹೀರೋ ಹಾಕೊಂಡಿರುವ ಟಿ ಶರ್ಟ್ ಅಲ್ಲಿ ಒಂದ್ ಪ್ರಿಂಟ್ ಹಾಕಿದೆ ಅದನ್ನ ನೋಡಿದ ತಕ್ಷಣ ಹೀರೋಯಿನ್ ನಮ್ಮ ಹೀರೋವನ್ನ ಟಿ ಶರ್ಟ್ ಅನ್ನ ಚೇಂಜ್ ಮಾಡೋಕೆ ಹೇಳ್ತಾಳೆ ಆದ್ರೆ ಇದು ನಮ್ಮ ಹೀರೋಗೆ ಒಂದು ಚೂರು ಇಷ್ಟಾನೇ ಆಗ್ತಾ ಇಲ್ಲ ಅವನಿಗೆ ಕೋಪ ಬರ್ತಾ ಇದೆ ಬಟ್ ಆದ್ರೆ ಹೀರೋಯಿನ್ ಹೀರೋನ ಬಿಡ್ತಾನೆ ಇಲ್ಲ ಅವನಿಗೆ ಸಿಕ್ಕಾಪಟ್ಟೆ ಕೆಲಸಗಳನ್ನ ಕೊಡ್ತಾ ಇರ್ತಾಳೆ ಅವನಿಗೆ ತಾಳೇನೆ ಕಿಟ್ಟೋಗ್ಬಿಡುತ್ತೆ ಆ ಮಟ್ಟಿಗೆ ಕೆಲಸಗಳನ್ನು ಕೊಡ್ತಾ ಇದ್ದಾಳೆ ಅವತ್ತು ರಾತ್ರಿ ಯಾವಾಗಿನ ತರನು ಅವರ ಫ್ಯಾಮಿಲಿ ಅವರು ಅಂದ್ರೆ ನಮ್ಮ ಹೀರೋಯಿನ್ ಅವಳ ಫ್ಯಾಮಿಲಿ ಅವರು ಎಲ್ಲರೂ ಕೂತು ಚೆನ್ನಾಗಿ ಡ್ರಿಂಕ್ಸ್ ಅನ್ನ ಮಾಡ್ಬಿಡ್ತಾರೆ ಸೊ ಫುಲ್ಲು ಎಣ್ಣೆ ಒಡ್ದು ಟೈಟ್ ಆಗಿರೋದ್ರಿಂದ ಅವತ್ತು ರಾತ್ರಿ ಹೀರೋಯಿನ್ ಸಿಕ್ಕಾಪಟ್ಟೆ ಜೋವರ್ ಆಗಿ ನಿದ್ದೆ ಮಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ ಬೆಳಿಗ್ಗೆ ಎದ್ದು ನೋಡ್ಬೇಕಾದ್ರೆ ಅವಳ ಫ್ಯಾಮಿಲಿ ಅವರು ಎಲ್ಲರೂ ಅವಳನ್ನ ಬಿಟ್ಬಿಟ್ಟು ಬೇರೆ ಕಡೆ ಟ್ರಿಪ್ ಗೆ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿಗೆ ಹೋಗಿದ್ದಾರೆ ಅಂತ ಹೀರೋವನ್ನ ಕೇಳ್ಬೇಕಾದ್ರೆ ಅವರು ಎಲ್ಲರೂ ಇಲ್ಲೇ ಪಕ್ಕದಲ್ಲಿ ಇರುವ ಗುಹೆಗೆ ಬೋಟ್ ಅಲ್ಲಿ ಹೋಗಿದ್ದಾರೆ ಸ್ವಲ್ಪ ಹೊತ್ತಲ್ಲಿ ರಿಟರ್ನ್ ಬಂದ್ಬಿಡ್ತಾರೆ ನೀವು ವೈಟ್ ಮಾಡಿ ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ನಾನು ಆ ಗುಹೆಗೆ ಹೋಗ್ಲೇಬೇಕು ನನ್ನನ್ನ ಕರ್ಕೊಂಡು ಹೋಗು ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ನೋಡಮ್ಮ ಸಿಕ್ಕಾಪಟ್ಟೆ ಜೋರಾಗಿ ಗಾಳಿ ಬೀಸ್ತಾ ಇದೆ ಇವಾಗ ನಾವು ಇಲ್ಲಿಂದ ಹೋದ್ರೆ ಅಷ್ಟೇ ದಾರಿ ತಪ್ಪಿ ಬೇರೆ ಎಲ್ಲಾದ್ರೂ ಹೋಗ್ಬಿಡ್ತೀವಿ ಅದಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತ ಏನೇನೋ ಹೇಳೋಕೆ ಟ್ರೈ ಮಾಡ್ತಾನೆ ಹೀರೋ ಬಟ್ ಆದ್ರೆ ಹೀರೋಯಿನ್ ಹೀರೋ ಮಾತನ್ನ ಕೇಳ್ತಾ ಇಲ್ಲ ನನ್ನನ್ನ ಕರ್ಕೊಂಡು ಹೋಗ್ತೀಯೋ ಇಲ್ವೋ ಅಂತ ಆರ್ಡರ್ ಮಾಡ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಒಂದು ಬೋಟ್ ಅನ್ನ ತಗೊಂಡು ಅದ್ರಲ್ಲಿ ಹೀರೋಯಿನ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಹೀರೋ ಆ ಗುಹೆ ಎಲ್ಲಿದೆಯೋ ಆ ಕಡೆಗೆ ಹೋಗ್ತಾ ಇದ್ದಾರೆ ತುಂಬಾ ಹೊತ್ತಿಂದ ಟ್ರಾವೆಲ್ ಮಾಡ್ತಾನೆ ಇದಾರೆ ಬಟ್ ಆದ್ರೆ ಆ ಗುಹೆ ದಾರಿಯನ್ನ ಕಂಡು ಇಲ್ವೋ ಅಂತ ಇವ್ರುಗಳಿಗೆ ಗೊತ್ತಾಗ್ತಾ ಇಲ್ಲ ಅದೇ ಸಮಯದಲ್ಲಿ ಇವರು ಬರ್ತಾ ಇದ್ದ ಬೋಟ್ ಕೂಡ ರಿಪೇರಿ ಆಗ್ಬಿಡ್ತಾರೆ ಇದೆ ಕೆಟ್ಟೋಗ್ ಇದೆ ಇದನ್ನ ನೋಡಿದ ತಕ್ಷಣ ಹೀರೋಯಿನ್ ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ ವಟವಟ ಅಂತ ಬಯೋಕೆ ಶುರು ಮಾಡ್ತಾಳೆ ಆವಾಗ ನಮ್ಮ ಹೀರೋ ಇರಿ ಮೇಡಮ್ ಹೋದವರು ರಿಟರ್ನ್ ಬರ್ತಾರೆ ಆ ರೀತಿ ಬಂದಾಗ ಖಂಡಿತ ನಾವು ಇಲ್ಲಿಂದ ಅವ್ರಗಳ ಜೊತೆನೆ ಹೋಗ್ಬಿಡ್ಬಹುದು ಅವರುಗಳು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ ಬಟ್ ಆದ್ರೆ ಟೈಮ್ ಹೋಗ್ತಾನೆ ಇದೆ ಸಂಜೆನೆ ಆಗ್ಬಿಡ್ತು ಯಾರುವೇ ಇವ್ರಗಳನ್ನ ಕಾಪಾಡೋಕೆ ಬಂದಿಲ್ಲ ಆವಾಗ್ಲೇನೆ ಇವರಿಬ್ಬರಿಗೂ ಗೊತ್ತಾಗ್ತಾ ಇದೆ ಇವ್ರಗಳು ದಾರಿ ತಪ್ಪಿ ಬೇರೆ ಕಡೆ ಬಂದ್ಬಿಟ್ಟಿದ್ದಾರೆ ಅಂತ ಯಾಕೆ ಅಂದ್ರೆ ಹೋದವರು ರಿಟರ್ನ್ ಬರ್ಬೇಕಾದ್ರೆ ಆ ಸೇಮ್ ದಾರಿಯಲ್ಲಿ ಬರ್ತಾರೆ ಅಕಸ್ಮಾತ್ ಇವರುಗಳು ಇರೋದನ್ನ ನೋಡಿದ್ರೆ ಖಂಡಿತ ಇವ್ರುಗಳನ್ನ ಅವ್ರಗಳ ಜೊತೆನೆ ಕರ್ಕೊಂಡು ಹೋಗ್ತಾ ಇದ್ರು ಇವಾಗ ಯಾರು ಇವ್ರುಗಳನ್ನ ಕಾಪಾಡೋಕೆ ಬರ್ದೇ ಇರೋದ್ರಿಂದ ಆವಾಗ್ಲೇನೆ ಇವ್ರುಗಳಿಗೆ ಗೊತ್ತಾಗ್ತಾ ಇದೆ ಇವ್ರುಗಳು ಬೇರೆ ಕಡೆ ಬಂದ್ಬಿಟ್ಟಿದ್ದಾರೆ ಅಂತ ಅಷ್ಟೇ ಹೀರೋಯಿನ್ ಮತ್ತೆ ಹೀರೋವನ್ನ ವಟವಟ ಅಂತ ಬಯೋಕೆ ಶುರು ಮಾಡ್ತಾಳೆ ನೈಟ್ ಪೂರ್ತಿ ವೆಯ್ಟ್ ಮಾಡ್ತಾ ಇದ್ದಾರೆ ಯಾರುವೇ ಬರ್ತಾ ಇಲ್ಲ ಇವ್ರುಗಳನ್ನ ಕಾಪಾಡೋಕೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಹೀರೋ ಎದ್ದು ನೋಡ್ಬೇಕಾದ್ರೆ ಆ ಸಮುದ್ರದ ವ್ಯೂ ಅಷ್ಟು ಸೂಪರ್ ಆಗಿದೆ ಸುಂದರವಾಗಿದೆ ಯಾಕೆಂದ್ರೆ ಹೀರೋ ಒಬ್ಬ ಮ್ಯಾನ್ ಅನ್ನೋದ್ರಿಂದ ಅದನ್ನ ನೋಡಿದ ತಕ್ಷಣ ಅಷ್ಟು ಖುಷಿ ಆಗ್ತಾ ಇದ್ದಾನೆ ಸೊ ಕೈಯಲ್ಲಿ ಒಂದು ಚಾಕುವನ್ನ ತಗೊಂಡು ಆ ಇಂಜಿನ್ ಅನ್ನು ಸರಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಚಾಕು ಮಿಸ್ ಆಗಿ ನೀರಿಗೆ ಬಿದೋಗ್ತಾ ಇದೆ ಸೊ ಅದನ್ನ ಹಿಡಿಬೇಕು ಅಂತ ಸಮುದ್ರಕ್ಕೆ ಹೀರೋನು ಜಂಪ್ ಮಾಡಿ ಬಿಡ್ತಾನೆ ಹೀರೋ ಜಂಪ್ ಮಾಡುವ ಸದ್ದನ ಕೇಳಿ ಹೀರೋಯಿನ್ ಎಚ್ಚರಿ ಆಗ್ಬಿಡ್ತಾಳೆ ಕಣ್ಬಿಟ್ಟು ನೋಡಿದ್ರೆ ಬೋಟು ಒಂಟಿಯಾಗಿದೆ ಯಾರುವೇ ಇಲ್ಲ ಅವಳ ಪಕ್ಕದಲ್ಲಿ ಅದನ್ನು ನೋಡಿದ ತಕ್ಷಣ ಹೀರೋಯಿನ್ ಗೆ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಡ್ತಾ ಇದೆ ಹೆದರ್ಕೊತ ಇದಳೆ ಆದ್ರಿಂದ ಹೀರೋ ಅವನ ಹೆಸರನ್ನ ಹೇಳಿ ಕೂಗಿ ಕೂಗಿ ನೋಡ್ತಾಳೆ ಆವಾಗ ಅದೇ ಸಮಯಕ್ಕೆ ಹೀರೋನು ಮೇಲ್ಗಡೆ ಬರ್ತಾನೆ ನೋಡಿದ್ರೆ ಮೇಡಮ್ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಇಲ್ಲ ಎಲ್ಲಿ ನನ್ನನ್ನು ಒಬ್ಬಳೆ ಒಂಟಿಯಾಗಿ ಬಿಟ್ಬಿಟ್ಟು ನೀನು ಬೇರೆ ಕಡೆ ಹೋಗ್ಬಿಟ್ಟಿಯೋ ಅಂತ ಹೆದರ್ಕೊಂಡೆ ಅಷ್ಟೇ ಅಂತ ಮಾತಾಡ್ಕೊಂಡೆ ಆ ಬೋಟ್ ಅಲ್ಲಿ ಏನಾದ್ರೂ ತಿನ್ನೋಕೆ ಸಿಗುತ್ತಾ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಆ ಬೋಟ್ ಅಲ್ಲಿ ಒಂದು ಫ್ಲಾರ್ ಗನ್ ಇದೆ ಏನಕ್ಕೆ ಈ ಬೋಟ್ ಅಲ್ಲಿ ಇದೆ ನನ್ನನ್ನು ಸಾಯಿಸೋಕೆ ಪ್ಲಾನ್ ಮಾಡಿದೆ ನೀನು ಅದಕ್ಕಾಗಿ ಗಣ್ಣನ ತಗೊಂಡು ಬಂದಿದ್ಯಾ ಅಂತ ಹೀರೋವನ್ನ ಕ್ವಶನ್ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಹೀರೋ ನೋಡಮ್ಮ ನಮ್ಮ ಇಬ್ಬರ ಜೀವವನ್ನು ಕಾಪಾಡೋಕೆ ಇರೋ ಒಂದೇ ಒಂದು ವೆಪನ್ ಇದು ಫ್ಲಾರ್ ಅನ್ನಮ್ಮ ಗೊತ್ತಿಲ್ಲದೆ ಶೂಟ್ ಮಾಡಿ ವೇಸ್ಟ್ ಮಾಡ್ಬಿಡ್ಬೇಡ ನಾವು ಇದನ್ನ ಯೂಸ್ ಮಾಡಿ ಎಸ್ಕೇಪ್ ಆಗ್ಬೇಕು ಸೊ ಹುಷಾರಾಗಿ ಹ್ಯಾಂಡಲ್ ಮಾಡು ಅಂತ ಹೇಳಿ ಹೀರೋಯಿನ್ ಅನ್ನ ಸಮಾಧಾನ ಮಾಡ್ತಾನೆ ಆಮೇಲೆ ಸಮುದ್ರದಲ್ಲಿ ತುಂಬಾ ಹೊತ್ತು ಕಷ್ಟಪಟ್ಟು ತಿನ್ನೋಕೆ ಅಂತ ಒಂದು ಜೀವಂತವಾಗಿರುವ ಫಿಶ್ ಅನ್ನ ಹಿಡಿತಾನೆ ಹೀರೋ ಆಮೇಲೆ ಅದನ್ನ ಕ್ಲೀನ್ ಮಾಡಿ ಇದನ್ನ ಇದನ್ನು ಅಂತ ಹೀರೋಯಿನ್ ಗೆ ಕೊಡ್ಬೇಕಾದ್ರೆ ನಮ್ಮ ಹೀರೋಯ್ನ್ ಅದನ್ನ ಸ್ಮೆಲ್ ಮಾಡಿ ನೋಡ್ಬಿಟ್ಟು ಲೋ ಇದನ್ನ ಹೇಗೂ ತಿನ್ನೋದು ಹಸಿಯಾಗಿದೆಯಲ್ಲ ಅಂತ ಆ ಫಿಶ್ ಎತ್ತಿ ನೀರಿಗೆ ಬಿಸಾಕ ಬಿಡ್ತಾ ಇದ್ದಾಳೆ ಅದನ್ನ ನೋಡಿದ ತಕ್ಷಣ ಹೀರೋಗೆ ಸಿಕ್ಕಾ ಕೋಪ ಬರುತ್ತೆ ಏನಮ್ಮ ನೀನು ನೀನು ತಿನ್ನೋಕೆ ಆಗ್ಲಿಲ್ಲ ಅಂದ್ರೆ ಬಿಡು ಅದನ್ನ ನನಗಾದ್ರೂ ಕೊಡ್ಬೋದಾಗಿತ್ತಲ್ಲ ಏನಿಕಾಗಿ ಅದನ್ನ ಎತ್ತಿ ಬಿಸಾಕ್ತಾ ಇದೆಯಾ ಅಂತ ಹೀರೋ ಕೇಳ್ಬೇಕಾದ್ರೆ ಪರವಾಗಿಲ್ಲ ಬಿಡು ಒಂದು ದಿನ ಊಟ ಏನು ಮಾಡ್ಬೇಡ ಉಪವಾಸ ಇರೋ ಫಾಸ್ಟಿಂಗ್ ಇರೋ ರೀತಿ ಅನ್ಕೋ ನಾನಲ್ಲ ಹಸಿ ಫಿಶ್ ಅನ್ನ ತಿನ್ನಲ್ಲ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಏನಮ್ಮ ನೀನು ನೀನು ಉಪವಾಸ ಇರೋ ಏನ್ ಬೇಕಾದ್ರೂ ಮಾಡ್ಕೋ ನಾನು ಏನಿಕಮ್ಮ ಇರ್ಬೇಕು ನನಗೆ ತುಂಬಾನೇ ಹೊಟ್ಟೆ ಆಶ್ವಾಗ್ತಾ ಇದೆ ನನಗೆ ಎಷ್ಟು ತಿಂದ ಕಷ್ಟಪಟ್ಟು ಆ ಫಿಶ್ ಅನ್ನು ಹಿಡ್ದೆ ಗೊತ್ತಾ ಅಂತ ಇಬ್ಬರುವೇ ಜಗಳ ಮಾಡ್ತಾನೆ ಇರ್ಬೇಕಾದ್ರೆ ಆವಾಗ ಅವರ ಪಕ್ಕದಲ್ಲಿ ಅಂದ್ರೆ ಸ್ವಲ್ಪ ದೂರದಲ್ಲಿ ಒಂದು ಬೋಟ್ ಕ್ರಾಸ್ ಆಗಿ ಹೋಗ್ತಾ ಇದೆ ಅದನ್ನು ನೋಡಿದ ತಕ್ಷಣ ಇಬ್ಬರಿಗೂ ತುಂಬಾನೇ ಖುಷಿ ಆಗ್ತಾ ಇದೆ ಆದ್ರಿಂದ ಆ ಫ್ಲಾರ್ ಗನ್ನ ತಗೊಂಡು ಶೂಟ್ ಮಾಡೋಕೆ ಟ್ರೈ ಮಾಡ್ತಾರೆ ಹೀರೋನ್ ಶೂಟ್ ಮಾಡೋಕೆ ಟ್ರೈ ಮಾಡ್ತಾಳೆ ಬಟ್ ಆದ್ರೂ ಶೂಟ್ ಆಗ್ತಾನೆ ಇಲ್ಲ ಅದಕ್ಕೆ ನಮ್ಮ ಹೀರೋ ನನ್ನ ಹತ್ರ ಕೊಡಿ ನನ್ನ ಹತ್ರ ಕೊಡಿ ನಾನು ಶೂಟ್ ಮಾಡ್ತೀನಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಸಾವುಕಾರ ಅಲ್ವಾ ಕೊಡಲ್ಲ ಅಂತ ಹಠ ಮಾಡ್ತಾಳೆ ಅವಳೇ ಶೂಟ್ ಮಾಡ್ಬೇಕಂತೆ ಆದ್ರಿಂದ ಇಬ್ಬರು ಹಾಗೆ ಗನ್ನ ಹಿಡ್ಕೊಂಡು ಜಗಳ ಮಾಡ್ಕೋತಾರೆ ಹಾಗೆ ಇಬ್ಬರು ಜಗಳ ಮಾಡ್ಕೋತಾ ಇರ್ಬೇಕಾದ್ರೆ ಸಡನ್ ಆಗಿ ಗನ್ನು ಡೌನ್ ಸೈಡ್ ನೋಡಿ ಟ್ರಿಗರ್ ಆಗಿ ಶೂಟ್ ಆಗ್ಬಿಡ್ತಾ ಇದೆ ಸೊ ಇವಾಗ ಫ್ಲಾರ್ ಮೇಲ್ಗಡೆ ಹೋಗ್ಲೇ ಇಲ್ಲ ಆದ್ರಿಂದ ಇವ್ರಗಳನ್ನ ಯಾರು ನೋಡೇ ಇಲ್ಲ ಅಷ್ಟೇ ಇವ್ರುಗಳ ಕೊನೆಯ ನಂಬಿಕೆಯನ್ನ ಕೂಡ ಕಳ್ಕೊತಾರೆ ಅದು ಮಾತ್ರ ಇಲ್ಲ ಅವತ್ತು ರಾತ್ರಿ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬೇರೆ ಬರ್ತಾ ಇದೆ ಇಬ್ಬರೂ ತುಂಬಾನೇ ಟೈರ್ಡ್ ಆಗ್ಬಿಟ್ರು ನೆಕ್ಸ್ಟ್ ದಿನ ಬೆಳಿಗ್ಗೆ ನೋಡ್ಬೇಕಾದ್ರೆ ದೂರದಲ್ಲಿ ಒಂದು ಐಲ್ಯಾಂಡ್ ಕಾಣ್ತಾ ಇದೆ ಅದನ್ನ ನೋಡಿದ ತಕ್ಷಣ ಇಬ್ಬರಿಗೂ ತುಂಬಾನೇ ಖುಷಿ ಆಗ್ತಾ ಇದೆ ಸೊ ಹಾಗೆ ಬೋಟ್ ಅನ್ನು ಹಿಡ್ಕೊಂಡು ಕೈಯಿಂದ ಈಜ್ ಹೊಡ್ದು ಈಜ್ ಹೊಡ್ದು ಹೀಗೋ ಐಲ್ಯಾಂಡ್ ಗೆ ಬಂದು ತಲುಪ್ತಾರೆ ಅಲ್ಲಿಗೆ ಬಂದಿದ್ದ ತಕ್ಷಣ ಹೀರೋ ಎಲ್ಲಾ ಸುತ್ತ ಸುತ್ತಮುತ್ತ ನೋಡ್ತಾನೆ ಚೆಕ್ ಮಾಡಿ ನೋಡ್ತಾನೆ ಬಟ್ ಆದ್ರೆ ಐಲ್ಯಾಂಡ್ ಅಲ್ಲಿ ಒಬ್ಬರನ್ನು ಕಾಣ್ತಾ ಇಲ್ಲ ಯಾರು ಇಲ್ವೇ ಇಲ್ಲ ಅದೊಂದು ಅಲೋನ್ ಐಲ್ಯಾಂಡ್ ಅದನ್ನ ಒಂದು ಹೀರೋಯಿನ್ ಗೆ ಹೇಳಬೇಕಾದ್ರೆ ಹೀರೋಯಿನ್ ಇದನ್ನ ಕೇಳಿ ಇನ್ನವೇ ಕೋಪ ಮಾಡ್ಕೋತಾಳೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಳೆ ಎಲ್ಲದಕ್ಕೂ ನೀನೆ ಕಾರಣ ಎಂಜಿನ್ ಫೇಲಿಯರ್ ಆಗ್ಬಿಟ್ಟಿದೆ ನ್ಯಾವಿಗೇಷನ್ ಕೆಲಸ ಮಾಡ್ತಾ ಇಲ್ಲ ಆ ಫ್ಲಾಗ್ ಅನ್ನು ಹಾಲ್ ಮಾಡಿಬಿಟ್ಟೆ ಎಲ್ಲದಕ್ಕೂ ನೀನೆ ಕಾರಣ ಅಂತ ಹೀರೋಯಿನ್ ಹೀರೋವನ್ನ ಸಿಕ್ಕಾಪಟ್ಟೆ ಬೈತಾಳೆ ಜೊತೆಗೆ ಒಂದು ಕೆಟ್ಟ ಮಾತಲ್ಲಿ ನಮ್ಮ ಹೀರೋವನ್ನ ಬೈತಾಳೆ ಅಂದ್ರೆ ಅವನ ರೇಸನ್ನ ಅವನ ಜನಾಂಗದ ಬಗ್ಗೆ ಒಂದು ಕೆಟ್ಟ ಮಾತಲ್ಲಿ ಬೈತಾಳೆ ಹೀರೋಯಿನ್ ಅದನ್ನ ಕೇಳಿದ ತಕ್ಷಣ ಹೀರೋಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ ಏನೇ ಹೇಳ್ದೆ ಏನ್ ಹೇಳ್ದೆ ನಿನ್ನ ಸಾಹುಕಾರ ಬುದ್ಧಿಯನ್ನ ತೋರಿಸ್ಬಿಟ್ಟೆ ಅಲ್ವಾ ಇದ್ರ ಮೇಲೆ ನಿನ್ನ ದಾರಿಯನ್ನ ನೀನು ನೋಡ್ಕೋ ನನ್ನ ದಾರಿಯನ್ನ ನಾನು ನೋಡ್ಕೊತೀನಿ ಇದ್ರ ಮೇಲೆ ನೀನು ನಾನು ಮಾತಾಡ್ಕೊಳ್ಳೇಬಾರ್ದು ಇಲ್ಲಿಂದ ನೀನು ಹೇಗೆ ತಪ್ಪಿಸ್ಕೊಂಡು ಹೋಗ್ತೀಯ ನೀನೇ ಹೋಗು ಅಂತ ಹೀರೋಯಿನ್ ಗೆ ಜೋರಾಗಿ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಹೀರೋ ಗು ಕೋಪ ಬಟ್ ಆದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಐಲ್ಯಾಂಡ್ ಅನ್ನೇ ಸುತ್ತಾಳೆ ನೀರಿಲ್ಲ ಊಟ ಇಲ್ಲ ತುಂಬಾನೇ ಟೈರ್ಡ್ ಆಗಿ ಬಿಡ್ತಾ ಇದ್ದಾಳೆ ಹೀರೋಯ್ನ್ ಅದೇ ಸಮಯದಲ್ಲಿ ಈ ಕಡೆ ಹೀರೋ ಸರ್ವೈವ್ ಆಗ್ಬೇಕು ಅಂತ ಎಲ್ಲಾ ತರ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದಾನೆ ನೀರು ರೆಡಿ ಮಾಡ್ತಾನೆ ಊಟಕ್ಕೆ ಫಿಶ್ ಅನ್ನ ಹಿಡಿತಾನೆ ಇವನೆಲ್ಲ ಹೀರೋಯಿನ್ ದೂರದಿಂದಾನೇ ನೋಡ್ತಾ ಇದ್ದಾಳೆ ಹೀರೋ ಸಮುದ್ರದಲ್ಲಿ ಫಿಶ್ ಅನ್ನು ಹಿಡಿತಾ ಇರ್ಬೇಕಾದ್ರೆ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ಅವನು ತಂದಿಟ್ಟ ನೀರನ್ನ ಕದ್ದು ಕುಡ್ದು ಬಿಡ್ತಾ ಹೀರೋಯಿನ್ ಅದನ್ನ ಹೀರೋ ಕೂಡ ನೋಡ್ತಾನೆ ಬಟ್ ಆದ್ರೆ ದೊಡ್ಡದಾಗಿ ಕೇರ್ ಮಾಡಲ್ಲ ಪರವಾಗಿಲ್ಲ ಅಂತ ಬಿಡ್ತಾನೆ ಇವಾಗ ಇಬ್ಬರು ಒಂದಾಗೆ ಇರ್ತಾ ಇದ್ದಾರೆ ಆದ್ರೆ ಏನನ್ನು ಮಾತಾಡ್ಕೊತಾ ಇಲ್ಲ ಇಬ್ಬರು ಸೈಲೆಂಟ್ ಆಗಿ ಇರ್ತಾ ಇದ್ದಾರೆ ಆವಾಗ ನಮ್ಮ ಹೀರೋ ಅವನು ಹಿಡ್ಕೊಂಡು ಬಂದ ಫಿಶ್ ಅನ್ನ ಹಾಗೆ ಚಿಕ್ಕ ಚಿಕ್ಕದಾಗಿ ತಿಂತಾ ಇರ್ತಾನೆ ಅದನ್ನ ನೋಡುವ ಹೀರೋಯಿನ್ ಗೆ ಸಿಕ್ಕಾಪಟೆ ಹೊಟ್ಟೆಶ್ವಾಗ್ತಾ ಇದೆ ಸೊ ನಮ್ಮ ಹೀರೋ ಹತ್ರ ಫಿಶ್ ಅನ್ನ ನನಗೂ ಸ್ವಲ್ಪ ತಿನ್ನೋಕೆ ಕೊಡು ಅಂತ ಕೇಳ್ತಾಳೆ ಅದಕ್ಕೆ ನಮ್ಮ ಹೀರೋ ನಾನು ಕೊಡಲ್ಲ ಅಂತ ಹೇಳ್ತಾನೆ ಅದಕ್ಕೆ ಹೀರೋಯಿನ್ ಹತ್ತು ಡಾಲರ್ ಕೊಡ್ತೀನಿ ಇಪ್ಪತ್ತು ಡಾಲರ್ ಕೊಡ್ತೀನಿ ಯಾಕೆ ನೂರು ಸಾವಿರ ಹತ್ತು ಸಾವಿರ ಡಾಲರ್ಸ್ ಅಂತ ರೇಟ್ ಮಾತಾಡ್ಬೇಕಾದ್ರೆ ಅವಳು ಎಷ್ಟೇ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನಮ್ಮ ಹೀರೋ ನೋಡಮ್ಮ ನಾನು ನಿನಗೆ ಯಾವ್ದೇ ತರ ಊಟವನ್ನು ಕೊಡಲ್ಲ ಚಾನ್ಸೇ ಇಲ್ಲ ಸುಮ್ನೆ ನನ್ನನ್ನ ತೊಂದ್ರೆ ಮಾಡ್ಬೇಡ ಡೋಂಟ್ ಡಿಸ್ಟರ್ಬ್ ಮಿ ಅಂತ ಹೇಳಿ ನಮ್ಮ ಹೀರೋ ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋಯಿನ್ ಅವಳ ಕೈಗೆ ಮೊನ್ನ ತಗೊಂಡು ನಮ್ಮ ಹೀರೋ ಮೇಲೆ ಎರ್ಚ್ತಾಳೆ ಆದ್ರಿಂದ ಹೀರೋಗೆ ಸಿಕ್ಕಾಪಟ್ಟೆ ಕೋಪ ಬಂದು ಹೀರೋಯಿನ್ ಕಪಾಳಕ್ಕೆ ಒಂದು ಬಿಡ್ತಾನೆ ಹೀರೋಯಿನ್ ಗೆ ಕಣ್ಣಲ್ಲ ನೀರ್ ಕೊಚ್ಕೊಬಿಟ್ಟಿದೆ ನೋಡು ನೀನು ಸರ್ವೈವ್ ಆಗ್ಬೇಕು ಅಂದ್ರೆ ನಾನು ಹೇಳೋದನ್ನ ಮಾತ್ರನೇ ನೀನು ಕೇಳ್ಬೇಕು ಇವತ್ತಿಂದ ಇಲ್ಲಿ ನಾನೇ ಯಜಮಾನ ನೀನು ಕೆಲ್ಸಗಾರಿ ನನಗೆ ಎಲ್ಲಾ ಕೆಲಸವನ್ನು ನೀನೇ ಮಾಡ್ಬೇಕು ನನ್ನ ಬಟ್ಟೆಯನ್ನ ಹೋಗಿಬೇಕು ಅಡುಗೆಯನ್ನ ಪ್ರಿಪೇರ್ ಮಾಡ್ಬೇಕು ನನ್ನನ್ನ ಮಾಸ್ಟರ್ ಅಂತಾನೆ ಕರಿಬೇಕು ಇವು ಎಲ್ಲವೂ ಮಾಡಿದ್ರೆ ಮಾತ್ರನೇ ನಿನಗೆ ಊಟ ಇಲ್ಲಾಂದ್ರೆ ಇಲ್ಲೇ ಇದ್ದು ಸಾಯಿ ನೀನು ಅಂತ ಬೈದು ಅಲ್ಲಿಂದ ಹೀರೋ ಹೋಗ್ಬೇಕಾದ್ರೆ ಹೀರೋಯಿನ್ ಕೂಡ ಅದಕ್ಕೆ ಸರಿ ಅಂತ ಒಪ್ಕೋತಾಳೆ ಯಾಕೆ ಅಂದ್ರೆ ನಮ್ಮ ಹೀರೋಯಿನ್ಗೆ ಆ ಐಲ್ಯಾಂಡ್ ಅಲ್ಲಿ ಸರ್ವೈ ಮಾಡೋಕೆ ಗೊತ್ತಿಲ್ಲ ಹೇಗೆ ಇರೋದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಆದ್ರಿಂದ ನಮ್ಮ ಹೀರೋ ಹೇಳೋದನ್ನ ಕೇಳಿ ಆಕ್ಸೆಪ್ಟ್ ಮಾಡ್ಕೋತಾಳೆ ಅದೇ ತರ ಇವಾಗ ಹೀರೋ ಅವನ ಬಟ್ಟೆಯನ್ನ ವಾಶ್ ಮಾಡಿ ಅವನಿಗೆ ಅಂತ ಬರ್ತಾಳೆ ಡ್ರೆಸ್ ಅನ್ನು ಕೊಟ್ಬಿಟ್ಟು ಊಟ ಮಾಡೋಣ ಅಂತ ಕೂತ್ಕೋತಾಳೆ ಅದಕ್ಕೆ ಹೀರೋ ಏನಮ್ಮ ಏನಕ್ಕೆ ಇಲ್ಲಿ ಕೂತ್ಕೋತಾ ಇದೆಯಾ ಫಸ್ಟ್ ಬಾಟ್ಲಿಗೆ ನೀರನ್ನು ತುಂಬಿಸ್ಕೊಂಡು ಬಾ ಅಂತ ಮತ್ತೆ ಕೆಲಸವನ್ನ ಕೊಡ್ತಾನೆ ಆದ್ರೆ ಹೀರೋಯಿನ್ ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ ಬಟ್ ಆದ್ರೆ ಬೇರೆ ದಾರಿ ಇಲ್ಲ ಅಂತ ಮತ್ತೆ ಬಾಟಲ್ ಅನ್ನ ತಗೊಂಡು ಹೋಗಿ ನೀರನ್ನ ಫಿಲ್ ಮಾಡ್ಕೊಂಡು ಬರ್ತಾಳೆ ನಂತರವೇ ಆ ಬಾಟಲ್ ಅನ್ನ ತಗೊಂಡು ಹೀರೋಯಿನ್ ಅನ್ನ ತಿನ್ನೋಕೆ ಅಳೋ ಮಾಡ್ತಾನೆ ಹೀರೋ ಸೊ ಇಬ್ಬರವೇ ಚೆನ್ನಾಗಿ ಫಿಶ್ ಅನ್ನ ತಿಂತಾರೆ ನಂತರ ನಮ್ಮ ಹೀರೋ ಎಲ್ಲಿಗೋ ನಡ್ಕೊಂಡು ಹೋಗ್ತಾನೆ ಅವನನ್ನೇ ಹಿಂದೆನೆ ಫಾಲೋ ಮಾಡಿ ಹೀರೋಯಿನ್ ಕೂಡ ಹೋಗ್ತಾ ಇರ್ತಾ ಆವಾಗ ಐಲ್ಯಾಂಡ್ ಅಲ್ಲಿ ಯಾವ್ದೋ ಒಂದು ಚಿಕ್ಕ ಮನೆ ರೀತಿ ಇದೆ ಯಾರೋ ಚಿಕ್ಕದಾಗಿ ಒಂದು ವುಡನ್ ಹೌಸ್ ಅನ್ನ ಬಿಲ್ಡ್ ಮಾಡಿ ಇಟ್ಟಿದ್ದಾರೆ ಆವಾಗ ನಮ್ಮ ಹೀರೋ ಮಾತ್ರ ಮನೆ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಬಂದ ಹೇ ಹೇ ನನ್ನನ್ನು ಅಳೋ ಬರ್ತೀನಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಡೋರ್ ಅನ್ನು ಓಪನ್ ಮಾಡಿ ನೋಡಮ್ಮ ನೀನು ಇಲ್ಲಿ ಕೆಲಸದವ್ಳು ನಾನೇ ಇಲ್ಲಿ ಮಾಸ್ಟರ್ ನಾನು ಹೇಳೋದನ್ನ ಮಾತ್ರ ಕೇಳ್ಬೇಕು ಸುಮ್ನೆ ಮರ್ಯಾದೆಯಾಗಿ ಹೊರಗಡೆನೆ ಮುಳುಗಿ ನಿದ್ದೆ ಮಾಡು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಡೋರ್ ಅನ್ನು ಕ್ಲೋಸ್ ಮಾಡ್ಕೊ ಇದ್ದಾನೆ ಹೀರೋ ಅಷ್ಟೇ ನಮ್ಮ ಹೀರೋ ಒಳಗಡೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಬಟ್ ಆದ್ರೆ ಹೊರಗಡೆ ಚೊಲಿಯಲ್ಲಿ ನಮ್ಮ ಹೀರೋಯಿನ್ ಒದ್ದಾಡ್ಕೊಂಡು ನಿಧೆ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋ ಫಿಶ್ ಅನ್ನ ಹಿಡಿದು ಹೀರೋಯಿನ್ ಕೈಗೆ ಕೊಡ್ಬೇಕಾದ್ರೆ ನಮ್ಮ ಗೆ ಅದನ್ನ ಕೂಡ ಸರಿಯಾಗಿ ಹಿಡಿಯೋಕೆ ಗೊತ್ತಿಲ್ಲ ಅನ್ನ ಮಿಸ್ ಮಾಡ್ಕೊ ಬಿಡ್ತಾ ಇದ್ದಾಳೆ ಅದಕ್ಕೆ ನಮ್ಮ ಹೀರೋ ಕೆಡ್ ಕೆಡ್ದಾಗಿ ಬಾಯಲ್ಲಿ ಬರೋ ರೀತಿ ಆ ಮಟ್ಟಿಗೆ ಅವಳನ್ನ ಚೆನ್ನಾಗಿ ಬೈತಾನೆ ಅದಕ್ಕೆ ಹೀರೋಯಿನ್ ಮನ್ಸೊಳಗಡೆನೆ ಶೈ ಕರ್ಮ ಈ ಜೀವವನ್ನ ಕಾಪಾಡ್ಕೊಳ್ಳೋಕೆ ಎಂತ ಮಾತುಗಳನ್ನೆಲ್ಲ ನಾವು ಕೇಳ್ಬೇಕಾಗಿದೆ ಅಂತ ಫೀಲ್ ಮಾಡ್ತಾಳೆ ನಂತರ ಇವರುಗಳು ಹಿಡಿದು ತಂದ ಫಿಶ್ ಅನ್ನ ಬೇಯಿಸ್ತಾ ಇರ್ತಾಳೆ ಹೀರೋಯಿನ್ ಬಟ್ ಆದ್ರೆ ನಮ್ಮ ಹೀರೋ ಅವಳನ್ನ ಅಡುಗೆ ಮಾಡೋಕೆ ಬಿಡದೆ ನಿನಗೆ ಫಿಶ್ ಬೇಕು ಅಂದ್ರೆ ಸುಮ್ನೆ ಮಾಡೋ ಚೆನ್ನಾಗಿ ಡ್ಯಾನ್ಸ್ ಮಾಡಿ ತೋರ್ಸು ನನಗೆ ಅಂತ ಹೇಳ್ಬೇಕಾದ್ರೆ ಹೀರೋಯ್ನು ಬೇರೆ ದಾರಿ ಇಲ್ಲದೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅದನ್ನ ನೋಡಿ ಹೀರೋ ತುಂಬಾನೇ ಖುಷಿ ಆಗ್ತಾನೆ ಹಾಗೆ ಡ್ರೀಮಿಂಗ್ ಗೆ ಹೋಗ್ತಾನೆ ಕಣಸು ಕಾಣ್ತಾನೆ ಆಮೇಲೆ ಸ್ವಲ್ಪತ್ತು ಬಿಟ್ಟು ಇವಾಗ ಫಿಶ್ ಅನ್ನ ಕುಕ್ ಮಾಡಿದ್ರಲ್ವಾ ಅದನ್ನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಹೀರೋ ಹೀರೋಯಿನ್ ಪಕ್ಕದಲ್ಲೇ ಕೂತ್ಕೊಂಡು ಪ್ಯಾಂಟ್ ಅನ್ನ ಬಿಚ್ಚು ಅಂತ ಹೇಳ್ತಾ ಇದ್ದಾನೆ ಆದ್ರೆ ಹೀರೋಯಿನ್ ಇದನ್ನ ಕೇಳಿದ ತಕ್ಷಣ ಹೀರೋಗೆ ಒದಿಬಾರದ ಜಾಗಕ್ಕೆ ಚೆನ್ನಾಗಿ ಒಂದು ಕಿಕ್ಕನ್ನು ಕೊಟ್ಬಿಟ್ಟು ಅಲ್ಲಿಂದ ಸ್ಪೀಡ್ ಆಗಿ ಓಡಿ ಹೋಗ್ತಾಳೆ ಅದಕ್ಕೆ ಹೀರೋ ನನ್ನನ್ನೇ ಹೊಡೆದು ಬಿಟ್ಟು ಓಡಿ ಹೋಗ್ತಾ ಇದೆಯಾ ಇರೇ ಹಿಂದೇನೆ ಬರ್ತೀನಿ ನಿನ್ನ ಮಾಡ್ತೀನಿ ನೋಡು ಅನ್ನೋ ರೀತಿ ಸ್ಪೀಡ್ ಆಗಿ ಹಿಂದೆನೆ ಓಡಿ ಹೋಗಿ ಅವಳನ್ನ ಕ್ಯಾಚ್ ಮಾಡ್ತಾನೆ ಅವಳನ್ನ ಹಿಡಿದು ಅವಳ ಪ್ಯಾಂಟ್ ಅನ್ನ ಬಿಚ್ಬಿಟ್ಟು ಅವಳನ್ನ ಏನೋ ಮಾಡೋಕೆ ಟ್ರೈ ಮಾಡ್ತಾನೆ ಸರಿ ಅಲ್ಲ ಓಕೆ ಅರ್ಥ ಆಗಿರ್ಬೋದು ನೋಡಿಲಿ ನಾನೇ ನಿನಗೆ ಇಲ್ಲಿ ಮಾಸ್ಟರ್ ನಾನು ಹೇಳೋದನ್ನೇ ನೀನು ಮಾಡ್ಬೇಕು ಇಲ್ಲಾಂದ್ರೆ ನೀನು ಹೊಟ್ಟೆಗೆ ಊಟ ಇಲ್ಲದೆ ಸತ್ತೋಗ್ತೀಯ ಇಲ್ಲೇ ಕಾಯಿಲೆ ಬಂದು ಏನು ಇಲ್ಲದೆ ಸತ್ತೋಗ್ತೀಯಾ ಅಂತ ಕೋಪದಿಂದ ಜೋರಾಗಿ ಮಾತಾಡಿ ಅಲ್ಲಿಂದ ಹೀರೋ ಮಾತ್ರ ಎದ್ದು ಹೋಗ್ಬಿಡ್ತಾನೆ ಆದ್ರೆ ಕೋಪದಿಂದ ಹೋದ ಅಷ್ಟೇ ಬಟ್ ಆದ್ರೆ ಅವನು ಮಾಡಿದ ಕೆಲಸ ಅವನಿಗೆನೆ ಇಷ್ಟ ಆಗ್ತಾ ಇಲ್ಲ ಗಿಲ್ಟಿ ಫೀಲ್ ಆಗ್ತಾ ಇದೆ ಏನು ಈ ತರ ಒಂದು ಕೆಲಸವನ್ನ ನಾವು ಮಾಡಿಬಿಟ್ಟಿವಲ್ಲ ಅಂತ ತುಂಬಾನೇ ಫೀಲ್ ಆಗಿ ಎಮೋಷನಲ್ ಆಗಿ ಕೂತಿರ್ತಾನೆ ಹೀರೋ ಅದೇ ಸಮಯದಲ್ಲಿ ಈ ಕಡೆ ಹೀರೋಯಿನ್ ನಾವು ಇಷ್ಟು ದಿನಗಳಾಗಿ ಇಲ್ಲಿ ಇರ್ತಾ ಇದ್ವಿ ಆಲ್ಮೋಸ್ಟ್ ಟೆನ್ ಡೇಸ್ ಹತ್ತು ದಿನಗಳಾಗಿ ಇಲ್ಲಿ ಇರ್ತಾ ಇದೀವಿ ಆದ್ರೆ ಅವನು ಯಾವತ್ತು ನಮ್ಮ ಹತ್ರ ಮಿಸ್ ಬಿಹೇವ್ ಮಾಡೇ ಇಲ್ವಲ್ಲ ಮಿಸ್ ಬಿಹೇವ್ ಮಾಡೋ ರೀತಿ ಕೂಡ ನಮ್ಮನ್ನ ಟ್ರೈ ಮಾಡಿಲ್ವಲ್ಲ ಸೊ ಆದ್ರಿಂದ ನಮ್ಮ ಹೀರೋ ಎಷ್ಟು ಒಳ್ಳೆ ಅನ್ನೋದು ಹೀರೋಯಿನ್ ಗೆ ಇವಾಗ ಗೊತ್ತಾಗ್ತಾ ಇದೆ ಅರ್ಥ ಮಾಡ್ಕೋತಾ ಇದ್ದಾಳೆ ನಮ್ಮ ರೀತಿನೇ ಒಳ್ಳೆ ಹುಡುಗ ಪಾಪ ಹಾಗೆ ನಿಧಾನಕ್ಕೆ ಹೀರೋ ಹತ್ರ ಬರ್ತಾಳೆ ಹಾಗೆ ಅವನ ಕಾಲಿಗೆ ಮುದ್ದು ಕೊಡ್ತಾಳೆ ಅಷ್ಟೇ ಆಮೇಲೆನು ರೊಮ್ಯಾನ್ ಸೀನು ಸ್ವಲ್ಪ ದಿನಕ್ಕೆ ತುಂಬಾ ಚೆನ್ನಾಗಿ ಹ್ಯಾಪಿ ಆಗಿ ಇರ್ತಾ ಇದ್ದಾರೆ ಹೀರೋ ಮತ್ತೆ ಹೀರೋಯಿನ್ ಒಂದು ದಿನ ಹೀರೋಯಿನ್ ಅಡುಗೆ ಮಾಡ್ಬೇಕು ಅಂತ ಕಡ್ಡಿಗಳನ್ನ ತಗೋತಾ ಇರಬೇಕಾದ್ರೆ ದೂರದಲ್ಲಿ ಒಂದು ಬೋಟ್ ನಿಂತಿರೋದನ್ನ ನೋಡ್ತಾಳೆ ಆ ಬೋಟ್ ಅನ್ನು ನೋಡಿದ ತಕ್ಷಣ ಅವಳಿಗೆ ತುಂಬಾನೇ ಖುಷಿ ಆಗ್ತಾ ಇದೆ ಆ ಬೋಟ್ ಗೆ ಸಿಗ್ನಲ್ ತೋರಿಸಿ ಅವರನ್ನ ಕರಿಬೇಕು ಅಂತಾನೆ ಟ್ರೈ ಮಾಡ್ತಾಳೆ ಬಟ್ ಆದ್ರೆ ಸಡನ್ ಆಗಿ ಏನ್ ಅನಿಸ್ತೋ ಅವಳಿಗೆ ಏನೋ ಗೊತ್ತಿಲ್ಲ ಫಟ್ ಅಂತ ಹೌಸ್ಕೊತಾ ಇದ್ದಾಳೆ ಆ ಬೋಟ್ ಅಲ್ಲಿಂದ ಹೋಗ್ಬಿಡ್ತಾ ಇದೆ ಇದ್ರ ಮೇಲೆ ಅವರುಗಳು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ದಾರಿನೇ ಇಲ್ಲ ಒಂದು ದಿನ ಇಬ್ಬರುವೆ ಕೂತಿರ್ಬೇಕಾದ್ರೆ ಆವಾಗ ಹೀರೋಯಿನ್ ತುಂಬಾನೇ ಸೈಲೆ ಸೊಪ್ಪಿಗೆ ಕೂತಿದ್ದಾಳೆ ಅದನ್ನ ಹೀರೋ ನೋಡ್ಬೇಕಾದ್ರೆ ಏನಾಯ್ತು ಯಾಕೆ ಹೀಗಿದ್ಯಾ ಅಂತ ಕೇಳ್ತಾನೆ ಅಕಸ್ಮಾತ್ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ನೀನು ನನಗಿಂತ ಚೆನ್ನಾಗಿರೋ ಹುಡುಗಿಯನ್ನ ನೋಡಿ ಅವಳ ಹಿಂದೆ ಹೋಗ್ಬಿಡ್ತೀಯ ಅಲ್ವಾ ಮಿಡಿಲ್ ಏಜ್ ಅಲ್ಲಿ ಇರುವ ಹುಡುಗಿಯನ್ನ ನೋಡಿದ್ರೆ ಅವಳನ್ನ ಮ್ಯಾರೇಜ್ ಮಾಡ್ಕೊಬಿಟ್ಟು ಬಿಟ್ಟು ಬಿಟ್ಟು ಹೋಗ್ಬಿಡ್ತೀಯ ಅಲ್ವಾ ಅವಳನ್ನ ತಾನೇ ಲವ್ ಮಾಡ್ತೀಯಾ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ನಮ್ಮ ಹೀರೋ ಏನಮ್ಮ ನೀನು ಏನಕ್ಕೆ ಈ ತರ ಹೇಳ್ತಾ ಇದೀಯಾ ಇದು ಅಷ್ಟು ದೊಡ್ಡ ಇಂಪಾರ್ಟೆಂಟ್ ಮ್ಯಾಟರ್ ನಾನು ನಿನ್ನನ್ನು ತುಂಬಾ ಲವ್ ಮಾಡ್ತಾ ಇದ್ದೀನಿ ನಿನ್ನನ್ನ ನಾನು ಯಾವತ್ತು ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳಿ ಹೀರೋಯಿನ್ ಅನ್ನ ಸಮಾಧಾನ ಮಾಡ್ತಾನೆ ಹೀರೋ ಹಾಗೆ ಇಬ್ಬರು ಆರಾಮಾಗಿ ಇರ್ತಾ ಇದ್ದಾರೆ ಒಂದು ದಿನ ಸಡನ್ ಆಗಿ ಜೋರಾಗಿ ಮಳೆ ಬರ್ತಾ ಇದೆ ಅವರು ಇರ್ತಾ ಇರೋದು ಒಂದು ಮರದ ಮನೆ ಅಲ್ವಾ ವುಡನ್ ಹೌಸ್ ಅಲ್ವಾ ಆದ್ರಿಂದ ಅದ್ರ ಒಳಗಡೆ ನೀರ್ ಬರ್ತಾ ಇದೆ ಸೊ ಅದನ್ನ ಸರಿ ಮಾಡ್ತಾ ಇರ್ತಾನೆ ಹೀರೋ ಹಾಗೆ ಸರಿ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಎಣ್ಣೆ ಬಾಟಲ್ ಇರೋದನ್ನ ನೋಡ್ತಾನೆ ಆಲ್ರೆಡಿ ಇಲ್ಲಿ ಸ್ಟೇ ಆಗಿದ್ದವರು ಆ ಬಾಟಲನ್ನ ಅನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಅದನ್ನು ನೋಡಿದ ತಕ್ಷಣ ಇಬ್ಬರಿಗೂ ಸಿಕ್ಕಾಪಟೆ ಖುಷಿ ಆಗ್ತಾ ಇದೆ ತುಂಬಾ ಹ್ಯಾಪಿ ಆಗ್ತಾರೆ ಅವತ್ತು ರಾತ್ರಿ ಪೂರ್ತಿ ಅದನ್ನು ಕುಡಿದು ಸಿಕ್ಕಾಪಟೆ ಎಂಜಾಯ್ ಮಾಡ್ತಾರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯಿನ್ ಹೀರೋ ಹತ್ರ ಐ ಲವ್ ಯು ಅಂತ ಹೇಳ್ತಾಳೆ ಅದಕ್ಕೆ ಹೀರೋ ನೋಡಮ್ಮ ನೀನು ಸಾವುಕಾರ್ ಹೆಂಗಸು ನಿನಗೆ ಸಾವುಕಾರ ಹಸ್ಬೆಂಡ್ ಬೇರೆ ಇದ್ದಾರೆ ಅಕಸ್ಮಾತ್ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು ಕೂಡ ನೀನು ನನ್ನನ್ನ ಮರ್ತು ಬಿಡ್ತೀಯ ಅಲ್ವಾ ಆದ್ರೆ ಅದಕ್ಕೆ ಹೀರೋಯಿನ್ ಚಾನ್ಸೇ ಇಲ್ಲ ನಾನು ನಿನ್ನನ್ನ ಯಾವತ್ತೂ ಮರಿಯಲ್ಲ ನಾನು ನಿನ್ನನ್ನ ಬಿಡೋದೇ ಇಲ್ಲ ಅಂತ ತುಂಬಾ ಡೈಲಾಗ್ಸ್ ಅನ್ನ ಹೇಳ್ತಾಳೆ ನಮ್ಮ ಹೀರೋನ ಆ ಡೈಲಾಗ್ಸ್ ಅನ್ನ ಕೇಳಿ ಫ್ಲಾಟ್ ಆಗ್ಬಿಡ್ತಾನೆ ನಂತರ ಸ್ವಲ್ಪ ದಿನಗಳಿಗೆ ತುಂಬಾ ಚೆನ್ನಾಗಿ ಇರ್ತಾ ಇರ್ತಾರೆ ಹೀರೋ ಮತ್ತೆ ಹೀರೋಯಿನ್ ಹೀರೋಯಿನ್ ಅವಳ ಲೈಫ್ ಅಲ್ಲಿ ಇಷ್ಟು ಹ್ಯಾಪಿಯಾಗಿ ಇರ್ತಾನೆ ಇದ್ದಿದ್ದಿಲ್ಲ ಹೀರೋ ಅವಳ ಜೊತೆ ಇರ್ಬೇಕಾದ್ರೆ ಅವಳಿಗೆ ತುಂಬಾನೇ ಖುಷಿ ಆಗ್ತಾ ಇದೆ ಯಾವಾಗ್ಲೂ ಅವನ ಜೊತೆನೆ ಇರ್ಬೇಕು ಅಂತ ಫೀಲ್ ಮಾಡ್ತಾ ಇದ್ದಾಳೆ ಹೀರೋಯಿನ್ ಇಬ್ಬರು ಸಂತೋಷವಾಗಿ ಇರ್ತಾ ಇದ್ದಾರೆ ಹಾಗೆ ಇರ್ಬೇಕಾದ್ರೆ ಒಂದು ದಿನ ಇವ್ರುಗಳು ಇರ್ತಾ ಇದ್ದಾರೆ ಅಲ್ವಾ ಐಲ್ಯಾಂಡ್ ಅದ್ರ ಪಕ್ಕದಲ್ಲಿ ಒಂದು ಬೋಟ್ ನಿಂತಿದೆ ಅದನ್ನ ಹೀರೋನು ನೋಡ್ತಾನೆ ಸೊ ಸದ್ದು ಮಾಡಿ ಆ ಬೋಟ್ ಅನ್ನ ಕರೆಯೋಣ ಅಂತ ಹೀರೋ ಟ್ರೈ ಮಾಡ್ಬೇಕಾದ್ರೆ ಹೀರೋಯಿನ್ ತಡಿತಾ ಇದ್ದಾಳೆ ಅವನನ್ನ ಯಾಕೆ ತಡಿತಾ ಇದೆಯಾ ಅಂತ ಹೀರೋ ಕೇಳ್ಬೇಕಾದ್ರೆ ಅವರು ಬಂದ್ರೆ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ನಾವು ಇಲ್ಲಿಂದ ಹೋಗ್ಬಿಟ್ರೆ ಇಬ್ಬರು ದೂರ ಆಗ್ಬಿಡ್ತೀವಿ ನಾನು ನಿನ್ನನ್ನ ನೋಡೋಕೆ ಆಗಲ್ಲ ಆಮೇಲೆ ನಾನು ನಿನ್ನನ್ನು ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಲವ್ ಮಾಡ್ತಾ ಇದೀನಿ ಅಂತ ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾಳೆ ಹೀರೋಯಿನ್ ಅದಕ್ಕೆ ಹೀರೋ ಆವಾಗ ನೀನ್ ಅವತ್ತು ಏನ್ ಹೇಳ್ದೆ ನಾವ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು ಕೂಡ ನಮ್ಮ ಇಬ್ಬರ ಲವ್ ಹಾಗೆ ಇರುತ್ತೆ ಅಂತ ತಾನೇ ಹೇಳ್ದೆ ನಾವಿಬ್ಬರು ಹೊರಗಡೆ ಹೋದ್ರು ಕೂಡ ಅಲ್ಲಿ ನಾವ್ ಇಬ್ಬರು ಸಪರೇಟ್ ಆಗಿ ಮೀಟ್ ಆಗೋಣ ಲವ್ ಅನ್ನ ಕಂಟಿನ್ಯೂ ಮಾಡ್ತಾನೆ ಇರೋಣ ಅಂತ ತಾನೇ ಹೇಳ್ದೆ ನೀನು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಇಲ್ಲಿ ನೋಡು ನಾನು ನಿನ್ನನ್ನು ತುಂಬಾನೇ ಪಡ್ತಾ ಇದ್ದೀನಿ ನನ್ನ ಲೈಫ್ ಅಲ್ಲಿ ನೀನು ತುಂಬಾನೇ ಇಂಪಾರ್ಟೆಂಟ್ ನನ್ನ ಲವ್ವು ನೀನು ಇದನ್ನ ಟೆಸ್ಟ್ ಮಾಡ್ಬೇಕು ಅಂತ ನಮ್ಮ ಲೈಫ್ ಅಲ್ಲಿ ಸಿಗುವ ಈ ಹ್ಯಾಪಿಯನ್ನ ಈ ಸಂತೋಷವನ್ನ ಕಳ್ಕೊಳ್ಳೋಕೆ ನೀನು ಪ್ರಯತ್ನ ಪಡಬೇಡ ಅಂತ ಹೀರೋಯಿನ್ ಎಷ್ಟೇ ಹೇಳಿದ್ರು ಹೀರೋ ಕೇಳ್ತಾನೆ ಇಲ್ಲ ಬೋಟ್ ಅನ್ನ ಕರೆದು ಬಿಡ್ತಾ ಇದ್ದಾನೆ ಸೊ ಇವಾಗ ಅದೇ ತರ ಬೋಟ್ ಅಲ್ಲಿ ಇಬ್ಬರು ಇರ್ತಾ ಇದ್ದಾರೆ ಇವಾಗ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಗೆ ಕಾಲ್ ಹೋಗಿದೆ ಅನ್ಸುತ್ತೆ ಪಕ್ಕದಲ್ಲಿರುವ ಇನ್ನೊಂದು ಚೆನ್ನಾಗಿರುವ ಐಲ್ಯಾಂಡ್ ಅಲ್ಲಿ ಹಸ್ಬೆಂಡ್ ಇರ್ತಾ ಾನೆ ಅಲ್ಲಿಗೆ ಬಂದು ತಲುಪುತ್ತೆ ಆ ಬೋಟ್ ನಮ್ಮ ಹೀರೋಯಿನ್ ಓಡಿ ಹೋಗಿ ಅವಳ ಹಸ್ಬೆಂಡ್ ಅನ್ನ ತಪ್ಪ ನಮ್ಮ ಹೀರೋ ಅದನ್ನ ನೋಡಿ ಹಾಗೆ ಸಪ್ಪಿಗೆ ಒಂಟಿಯಾಗಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇರ್ತಾನೆ ಆವಾಗ ಹಸ್ಬೆಂಡ್ ಅವನ ಲಾಯರ್ ನಮ್ಮ ಹೀರೋ ಹಿಂದೆನೆ ಹೋಗಿ ನಮ್ಮ ಮೇಡಮ್ ನೀವು ಕಾಪಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಅದ್ರ ಬಗ್ಗೆ ಕೇರೆ ಮಾಡಿದೆ ಡೈರೆಕ್ಟ್ ಆಗಿ ಒಂದು ಬಾರಿಗೆ ಹೋಗ್ತಾನೆ ಬಾರಿಗೆ ಹಿಂದೆನೆ ಆ ಲಾಯರ್ ಕೂಡ ಬಂದು ನೋಡಿ ನಮ್ಮ ಅನ್ನ ನೀವು ಚೆನ್ನಾಗಿ ಸೇಫ್ ಆಗಿ ಕಾಪಾಡಿ ಕರ್ಕೊಂಡು ಬಂದಿದ್ದೀರಾ ಅದಕ್ಕಾಗಿ ನಿಮಗೆ ಒಂದು ಸ್ಮಾಲ್ ಗಿಫ್ಟ್ ಅಂತ ಒಂದು ಬ್ಯಾಗ್ ಪೂರ್ತಿ ಹಣವನ್ನ ತುಂಬಿಸಿ ತಂದು ಕೊಡ್ತಾ ಇದ್ದಾನೆ ಲಾಯರ್ ಅದನ್ನು ನೋಡಿದ ತಕ್ಷಣ ಹೀರೋಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಆ ಬ್ಯಾಗ್ ಅನ್ನ ಕಿತ್ತು ತೂದು ಹೊರಗಡೆ ಎಸ್ದ್ ಬಿಟ್ಟು ಇಲ್ಲಿ ನೋಡಿ ಆ ಸಾವುಕಾರ ಹೆಂಗಸನ್ನ ಹಣಕ್ಕಾಗಿ ನಾನೇನು ಕಾಪಾಡ್ಲಿಲ್ಲ ಈ ಹಣವನ್ನ ನೀವೇ ತಗೊಂಡು ಹೋಗಿ ಅಂತ ಲಾಯರ್ ಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾ ಇದ್ದಾನೆ ಹೀರೋ ಬಟ್ ಆದ್ರೆ ಆ ಲಾಯರ್ ಆ ಕ್ಯಾಶ್ ಅನ್ನ ಆ ಬ್ಯಾಗ್ ಅನ್ನ ತಗೊಳ್ಳ್ದೆ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾನೆ ಆಮೇಲೆ ನಮ್ಮ ಹೀರೋ ಆ ಬ್ಯಾಗ್ ಅನ್ನ ತಗೋತಾನೆ ಆ ಬ್ಯಾಗ್ ಪೂರ್ತಿ ಫುಲ್ ಹಣ ಇದೆ ಇಷ್ಟು ಹಣವನ್ನ ಇಟ್ಟು ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಹೀರೋಯಿನ್ ಗಾಗಿ ಒಂದು ರಿಂಗ್ ಅನ್ನ ತಗೊಳ್ಳೋಣ ಅಂತ ಹೋಗ್ತಾನೆ ಒಂದು ಜುವೆಲ್ಲರಿ ಶಾಪ್ ಇಂದ ಒಂದು ಡೈಮಂಡ್ ರಿಂಗನ್ನ ಹೀರೋಯಿನ್ ಗಾಗಿ ತಗೋತಾ ಇದಾನೆ ಹೀರೋ ಅದೇ ಸಮಯದಲ್ಲಿ ನಮ್ಮ ಹೀರೋ ಹೀರೋಯಿನ್ ಅನ್ನು ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದಾನೆ ಅನ್ಸುತ್ತೆ ರಾತ್ರಿ ನಮ್ಮ ಹೀರೋಯಿನ್ ಗೆ ಫೋನ್ ಮಾಡ್ತಾನೆ ಅಂದ್ರೆ ಆ ಸಾವುಕರ್ ಹಸ್ಬೆಂಡ್ ಮತ್ತೆ ಹೀರೋಯಿನ್ ಇವಾಗ ಒಂದು ಹೋಟೆಲ್ ಅಲ್ಲಿ ಸ್ಟೇ ಆಗಿದ್ದಾರೆ ಅಲ್ವಾ ಆ ಹೋಟೆಲ್ ನ ರಿಸೆಪ್ಷನ್ ಗೆ ಕಾಲ್ ಮಾಡ್ತಾನೆ ಅದೇ ಸಮಯದಲ್ಲಿ ಹಸ್ಬೆಂಡ್ ಮತ್ತೆ ನಮ್ಮ ಹೀರೋಯ್ನ್ ಅಲ್ಲಿಗೆ ನಡ್ಕೊಂಡು ಬರ್ತಾ ಇರುತ್ತಾರೆ ಮೇಡಮ್ ನಿಮಗೆ ಕಾಲ್ ಬಂದಿದೆ ಅಂತ ಹೇಳ್ಬೇಕಾದ್ರೆ ಹೀರೋಯಿನ್ ಫೋನ್ ಅನ್ನ ತಗೊಂಡು ಮಾತಾಡ್ತಾಳೆ ಆಪೋಸಿಟ್ ಅಲ್ಲಿ ಹೀರೋ ಮಾತಾಡ್ತಾ ಇದನ ವಾಯ್ಸ್ ಅನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಗೆ ಒಂದ್ ಎಮೋಷನಲ್ ಆಗಿ ಬಿಡ್ತಾ ಇದ್ದಾಳೆ ನನಗೆ ಕಾಲ್ ಮಾಡೋಕೆ ಏನಕ್ಕೆ ಇಷ್ಟು ಟೈಮ್ ಬೇಕಾಗಿತ್ತ ನಿನಗೆ ಪ್ಲೀಸ್ ನನ್ನನ್ನು ಇಲ್ಲಿ ಕರ್ಕೊಂಡು ಹೋಗ್ಬಿಡು ನಿನ್ನ ಬಿಟ್ಟು ನನ್ನ ಕೈಯಲ್ಲಿ ಇರೋಕೆ ಆಗ್ತಾ ಇಲ್ಲ ಅಂತ ಹೀರೋಯಿನ್ ಒಂದು ಕಡೆ ಎಮೋಷನಲ್ ಆಗಿ ಮಾತಾಡ್ತಾ ಇರಬೇಕಾದ್ರೆ ಇದನ್ನ ಕೇಳುವ ಹೀರೋ ಹಾಗೆ ಬೇಜಾರ್ ಆಗ್ತಾನೆ ಅವನು ಕೂಡ ಎಮೋಷನಲ್ ಆಗ್ತಾನೆ ಇಲ್ಲಿ ನೋಡಮ್ಮ ಏನೇ ಆಗಿರ್ಲಿ ಯಾವ್ದೇ ಆಗಿರ್ಲಿ ಇವತ್ತು ರಾತ್ರಿ ಪೂರ್ತಿ ನಾನು ಫುಲ್ ಯೋಚನೆ ಮಾಡಿಬಿಟ್ಟು ನಾಳೆ ರಿಸೆಪ್ಷನ್ ಗೆ ಬಂದು ಒಂದು ಲೆಟರ್ ಅನ್ನು ಕೊಡ್ತೀನಿ ಆ ಲೆಟರ್ ಅನ್ನು ಓದ್ಬಿಟ್ಟು ನಿನಗೆ ಏನ್ ಅನ್ಸುತ್ತೋ ಆ ಡಿಸಿಷನ್ ಅನ್ನ ನೀನು ತಗೋ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ ನಮ್ಮ ಹೀರೋಯಿನ್ ಗು ಹೀರೋ ಏನಾದ್ರು ಪಾಸಿಟಿವ್ ಆಗಿ ಹೇಳ್ತಾನೆ ನೆಕ್ಸ್ಟ್ ದಿನ ಇಲ್ಲ ನಾವು ಹೀರೋ ಜೊತೆ ಹೋಗ್ಬಿಡ್ತೀವಿ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅವಳಿಗೆ ನೈಟ್ ಪೂರ್ತಿ ಇದೇನೆ ಬರ್ತಾ ಇಲ್ಲ ತುಂಬಾ ಹ್ಯಾಪಿಯಾಗಿ ಇರ್ತಾ ಇದ್ದಾಳೆ ಅದೇ ತರ ಹೀರೋ ಆ ಹೋಟೆಲ್ ಗೆ ಬಂದು ರಿಸೆಪ್ಷನಿಸ್ಟ್ ಹುಡುಗಿ ಹತ್ರ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಈ ರೀತಿ ಒಂದು ಬೋಟ್ ಇದೆ ಆ ಬೋಟಿಗೆ ನೀನು ಬಂದ್ಬಿಡು ಅಂತ ಒಂದು ಲೆಟರ್ ಅನ್ನ ಬರೆದು ಇವಾಗ ಹೊಸದಾಗಿ ಒಂದು ಡೈಮಂಡ್ ರಿಂಗ್ ಅನ್ನ ತಗೊಂಡ ಅಲ್ವಾ ಗಾಗಿ ಆ ರಿಂಗ್ ಅನ್ನ ಕೂಡ ಆ ಲೆಟರ್ ಒಳಗಡೆನೆ ಹಾಕಿ ಆ ರಿಸೆಪ್ಷನಿಸ್ಟ್ ಹುಡುಗಿ ಹತ್ರ ಕೊಡ್ತಾನೆ ಆ ಹುಡುಗಿಗೆ ಹಣ ಕೊಟ್ಟು ಈ ರೀತಿ ಹೀರೋಯಿನ್ ಬರ್ತಾರೆ ಅವರ ಕೈಗೆ ಮಾತ್ರ ಈ ಲೆಟರ್ ಅನ್ನು ಕೊಡ್ಬೇಕು ಇದನ್ನು ಕೊಡ್ಬೇಕಾದ್ರೆ ಅವರ ಜೊತೆ ಯಾರಾದ್ರೂ ಇದ್ರೆ ದಯವಿಟ್ಟು ಈ ಲೆಟರ್ ಅನ್ನ ಕೊಡ್ಲೇ ಬೇಡ ಅವರಿಗೆ ಅಂತ ಹೇಳಬೇಕಾದ್ರೆ ಹಣವನ್ನು ಲೆಟರ್ ಅನ್ನು ತಗೊಂಡು ನಮ್ಮ ಹೀರೋವನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ ರಿಸೆಪ್ಷನಿಸ್ಟ್ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯ್ನು ಬೇಗ ಬೇಗ ಸ್ನಾನ ಮಾಡ್ಕೊಂಡು ಆ ಟವಲ್ ಜೊತೆನೆ ಕೆಳಗಡೆ ರಿಸೆಪ್ಷನಿಸ್ಟ್ ಹಾಳಿಗೆ ಬರ್ತಾಳೆ ನನಗೆ ಏನಾದ್ರು ಲೆಟರ್ ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ ಆ ಹುಡುಗಿನು ಹುಡುಕ್ತಾ ಇರ್ತಾಳೆ ಆ ಸಮಯದಲ್ಲಿ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಕೂಡ ಹಿಂದೆ ಬಂದು ನಿಲ್ತಾನೆ ಏನಕ್ಕೆ ನೀನು ಹೀಗೆ ಬಂದಿದ್ಯಾ ಬರೀ ಟವಲ್ ಜೊತೆನೆ ಬಂದ್ಬಿಟ್ಟಿದ್ಯಾ ಈ ರೀತಿ ಬರ್ಬೋದಾ ಅಂತ ಹೀರೋಯಿನ್ ಜೊತೆ ಮಾತಾಡ್ಬಿಟ್ಟು ನನಗೆ ಯಾವ್ದಾದ್ರು ಲೆಟರ್ ಬಂದಿದ್ಯಾ ಅಂತ ರಿಸೆಪ್ಷನಿಸ್ಟ್ ಹುಡುಗಿ ಹತ್ರ ಕೇಳ್ತಾನೆ ಹಸ್ಬೆಂಡ್ ಆವಾಗ ಆ ಹುಡುಗಿ ಆ ಹಸ್ಬೆಂಡ್ ಗೆ ಪರ್ಸನಲ್ ಆಗಿ ಒಂದು ಲೆಟರ್ ಬಂದಿರುತ್ತೆ ಅದನ್ನ ತಗೊಂಡು ಅವನ ಕೈಗೆ ಕೊಡ್ತಾಳೆ ಆಕ್ಚುಲಿ ಇವಾಗ ಹೀರೋಯಿನ್ ಒಬ್ಬಳೇ ಇದ್ರೆ ತಾನೆ ಅವಳಿಗೆ ಬಂದಿರುವ ಲೆಟರ್ ಅನ್ನ ಹೀರೋ ಕೊಟ್ಟಿದ್ದ ಲೆಟರ್ ಅನ್ನು ಕೊಡ್ಬೇಕು ಆ ಹುಡುಗಿ ಆದ್ರೆ ಇವಾಗ ಹಸ್ಬೆಂಡ್ ಅವಳ ಜೊತೆ ಇರೋದ್ರಿಂದ ಆ ಲೆಟರ್ ಅನ್ನ ಹುಡುಗಿ ಕೊಡ್ತಾನೆ ಇಲ್ಲ ಹಸ್ಬೆಂಡ್ ಗೆ ಬಂದಿರುವ ಲೆಟರ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಹೆಲಿಕಾಪ್ಟರ್ ಬಂದ್ಬಿಟ್ಟಿದೆ ನೀವು ಬೇಗ ರೆಡಿಯಾಗಿ ಬನ್ನಿ ಅಂತ ಹಾಕಿದೆ ಆದ್ರಿಂದ ಹಸ್ಬೆಂಡ್ ಬೇಗ ರೆಡಿ ಆಗು ಇಲ್ಲಿಂದ ಹೊರಡೋಣ ಅಂತ ಹೇಳ್ತಾನೆ ಅದೇ ರೀತಿ ಹೀರೋಯಿನ್ ಕೂಡ ರೆಡಿ ಆಗೋಕೆ ಹೋಗ್ತಾಳೆ ಈ ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ ತುಂಬಾ ಹೊತ್ತಿಂದ ಗಾಗಿ ಕಾಯ್ತಾನೆ ಇದಾನೆ ಆ ಬೋಟ್ ಅಲ್ಲಿ ನಿಂತು ಅವಳು ಬರ್ತಾಳಾ ಬರ್ತಾಳಾ ಅಂತ ಕಾಯ್ತಾ ಇದ್ದಾನೆ ನಮ್ಮ ಹೀರೋ ಆದ್ರೆ ಈ ಕಡೆ ನಮ್ಮ ಹೀರೋಯಿನ್ ಹೆಲಿಕಾಪ್ಟರ್ ಗೆ ಬಂದ್ಬಿಟ್ಟಿದ್ದಾಳೆ ಹೆಲಿಕಾಪ್ಟರ್ ಅಲ್ಲಿ ಕೂತು ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ ಎಮೋಷನಲ್ ಆಗಿ ಇರ್ತಾ ಇದ್ದಾಳೆ ಆವಾಗ ಹಸ್ಬೆಂಡ್ ಕೆಲಸದವರಿಗೆ ಟಿಪ್ಸ್ ಕೊಡು ಅಂದ್ರೆ ಸೂಟ್ ಕೇಸ್ ಅನ್ನ ತಂದು ಹೆಲಿಕಾಪ್ಟರ್ ಅಲ್ಲಿ ಮಡಗ್ತಾ ಇದ್ದಾರೆ ಅಲ್ವಾ ಕೆಲಸದವರು ಅವರಿಗೆ ಟಿಪ್ಸ್ ಅನ್ನ ಕೊಡು ಅಂತ ಹೀರೋಯಿನ್ ಕೈಗೆ ಹಣವನ್ನು ಹೀರೋ ಕೊಟ್ಟಿದ್ನಲ್ಲ ಲೆಟರ್ ಅದನ್ನ ಹೀರೋಯಿನ್ ಕೈಗೆ ಕೊಡ್ತಾ ಇದ್ದಾನೆ ಹಸ್ಬೆಂಡ್ ಅದ್ರ ಒಳಗಡೆನೆ ಆ ರಿಂಗು ಕೂಡ ಇರೋದು ಆ ಲೆಟರ್ ಅನ್ನು ಹಣವನ್ನು ಆ ಬೆಲ್ಬಾಯ್ಗೆ ಕೊಡ್ತಾಳೆ ಹೀರೋಯಿನ್ ಅಂದ್ರೆ ಏನರ್ಥ ಎಲ್ಲಾ ವಿಷಯವೂ ಹಸ್ಬೆಂಡ್ ಗೆ ಗೊತ್ತಾಗ್ಬಿಟ್ಟಿದೆ ಅಂತ ಆದ್ರೂ ಕೂಡ ಅವನ ಹೆಂಡತಿಯನ್ನ ಅವನಿಗೆ ಬಿಟ್ಕೊ ಇಷ್ಟ ಇಲ್ಲ ಆದ್ರೂ ಅವಳ ಫೀಲಿಂಗ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾನೆ ಆದ್ರಿಂದ ವಿಷಯವನ್ನ ದೊಡ್ಡದಾಗಿ ಮಾಡದೆ ಆ ಲೆಟರ್ ಅನ್ನ ಹೀರೋಯಿನ್ ಕೈಗೆನೆ ಕೊಟ್ಟು ಆ ಹುಡುಗನ ಕೈಗೆ ಕೊಡಿಸ್ತಾ ಇದ್ದಾನೆ ಹಸ್ಬೆಂಡ್ ಅದೇ ತರ ಹೀರೋಯಿನ್ ತುಂಬಾ ಎಮೋಷನಲ್ ಆಗಿ ಆ ಲೆಟರ್ ಅನ್ನ ತಗೊಂಡು ಆ ಬಿಲ್ ಬಾಯ್ ಆ ಕೆಲಸಗಾರ ಹುಡುಗನಿಗೆ ಕೊಡ್ತಾಳೆ ಇನ್ನೊಂದು ಕಡೆ ನಮ್ಮ ಹೀರೋನು ಅದೇ ತರ ಬೋಟ್ ಅಲ್ಲಿ ಗಾಗಿ ಕಾಯ್ತಾ ನಿಂತಿದ್ದಾನೆ ಈ ಕಡೆ ಈ ಕೆಲಸಗಾರ ಹುಡುಗ ಆ ಲೆಟರ್ ಅನ್ನು ಓಪನ್ ಮಾಡಿ ನೋಡ್ತಾನೆ ಅದರಲ್ಲಿ ಆ ಬೋಟಿನ ಹೆಸರನ್ನ ಬರ್ದಿದೆ ಸೊ ಆ ಬೋಟ್ ಅಲ್ಲಿ ಇರೋರಿಗೆ ಈ ಲೆಟರ್ ಅನ್ನ ತಲುಪಿಸಬೇಕು ಅಂತ ಹುಡುಗನಿಗೆ ಹೇಳಿದ್ದಾರೆ ಸೊ ಅದೇ ತರ ಆ ಹುಡುಗ ಆ ಲೆಟರ್ ಅನ್ನ ತಗೊಂಡು ಹೋಗಿ ಬೋಟ್ ಅಲ್ಲಿ ಇರುವ ನಮ್ಮ ಹೀರೋಗೆ ಕೊಡ್ತಾನೆ ಅದನ್ನ ನೋಡಿದ ತಕ್ಷಣ ಹೀರೋಗೆ ಒಂದ್ ಆಗ್ಬಿಡ್ತಾ ಇದೆ ಫುಲ್ ಎಮೋಷನಲ್ ಆಗ್ಬಿಡ್ತಾ ಇದ್ದಾನೆ ತಕ್ಷಣ ಹೀರೋಯನ್ ಹೋಗ್ತಾ ಇರುವ ಹೆಲಿಕಾಪ್ಟರ್ ಅನ್ನ ಚೇಜ್ ಮಾಡಿ ಓಡಿ ಬರ್ತಾ ಇರ್ತಾನೆ ಹೀರೋ ಅದೇ ಸಮಯಕ್ಕೆ ಹೆಲಿಕಾಪ್ಟರ್ ಸ್ಟಾರ್ಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾ ಇದೆ ಆವಾಗ ಹೀರೋ ಆ ಲೆಟರ್ ಅನ್ನ ಫಟ್ ಅಂತ ಹರಿದು ಅದ್ರ ಒಳಗಡೆ ಇರುವ ರಿಂಗ್ ಅನ್ನ ತಗೊಂಡು ಹೇಗಾದ್ರೂ ಗೆ ಅದನ್ನ ಕೊಡ್ಬೇಕು ಅಂತ ಅದನ್ನ ದೂರ ಬಿಸಾಕ್ತಾನೆ ಬಟ್ ಆದ್ರೆ ಅದು ಹಾಗೆ ಹೋಗಿ ಸಮುದ್ರಕ್ಕೆ ಬೀಳುತ್ತೆ ಆಕ್ಚುಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಒಂದ್ ಆಗ್ಲೇ ಇಲ್ಲ ಅವರ ಲವ್ ಒಂದಾಗ್ಲೇ ಇಲ್ಲ ಜೊತೆಗೆ ಆಗ್ಲೇ ಇಲ್ಲ ಹೀರೋಯಿನ್ ಹೆಲಿಕಾಪ್ಟರ್ ಅಲ್ಲಿ ತುಂಬಾ ಎಮೋಷನಲ್ ಆಗಿ ಫೀಲ್ ಮಾಡ್ಕೊಂಡು ಹೋಗ್ತಾ ಅದೇ ಸಮಯದಲ್ಲಿ ಈ ಕಡೆ ಕೆಳಗಡೆ ನಮ್ಮ ಹೀರೋ ತುಂಬಾನೇ ಅಳ್ತಾ ಇದ್ದಾನೆ ಎಮೋಷನಲ್ ಆಗಿದ್ದಾನೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನು ಇಲ್ಲ ನಿಮ್ಮ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸುನ್ ಕ್ಯಾಚು ಪೀಪಲ್ಸ್ ವಿತ್ ಮೂವಿ ಟೇಕ್ ಕೇರ್